ಹಾಯ್ ಹಲೋ ಸಲಾಂ ನಮಸ್ತೆ ವೀಕ್ಷಕರೇ. ಕ್ಯಾಂಪಸ್ 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 ಅಲ್ಲಿ ಓಡಾಡ್ತಿರುವಂತಹ ಕ್ಯೂಟ್ ಆದ ಹುಡುಗರು ಹಾಗೂ ಹ್ಯಾಂಡ್ಸಮ್ ಆದ ಹುಡುಗರು, ಈ ಕ್ಯಾಂಪಸ್ ಅನ್ನ ಇನ್ನಷ್ಟು ಎನ್ಲೈಟಿಂಗ್ ಈಗ ಬ್ರೈಟ್ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಎರೇನಾ ಆನಿಮೇಷನ್ ಪ್ರೆಸೆನ್ಸ್ ಇನ್ ಅಸೋಸಿಯೇಷನ್ ವಿತ್ ಡೈಜಿವರ್ಲ್ಡ್ 24/7 ಸೂಪರ್ ಕ್ಯಾಂಪಸ್ ಸೀಸನ್ 2. ಸೊ ಈ ಕಾರ್ಯಕ್ರಮದ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕಾಲೇಜ್ ಕ್ಯಾಂಪಸ್ ಟೀಮ್ ಒಂದೊಂದು ಕಾಲೇಜ್ ಕ್ಯಾಂಪಸ್ಗೆ ಹೋಗ್ತಾ ಅಲ್ಲಿಯ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಆದಂತಹ ಗೇಮ್ಸ್ಗಳನ್ನು ಕಂಡಕ್ಟ್ ಮಾಡುವಂತಹ ಗೇಮ್ ಹೆಸರೇ ಸೂಪರ್ ಕ್ಯಾಂಪಸ್. ಸೊ ಇವತ್ತು ನಾವು ಬಂದಿರುವಂತಹ ಕಾಲೇಜ್ ಮಂಗಳೂರಿನ ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಒಂದಾಗಿದೆ. ಈ ಕಾಲೇಜಿನ, ಈ ಕ್ಯಾಂಪಸಿನ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ತುಂಬಾ ಗ್ರೀನರಿ. ಆಚೆ ನೋಡಿದ್ರು ಗ್ರೀನರಿ, ಈಚೆ ನೋಡಿದ್ರು ಗ್ರೀನರಿ. ಗ್ರೀನ್ ಕ್ಯಾಂಪಸ್ ಅಂತಾನೆ ನಾನು ಹೆಸರಿಟ್ಟಿದ್ದೀನಿ. ಸೊ ವಂಡರ್ಫುಲ್ ಆದ ಕ್ಯಾಂಪಸ್, ತುಂಬಾ ಪ್ರಶಾಂತವಾದಂತಹ ಒಂದು ಕ್ಯಾಂಪಸ್ ಅಂತಾನೆ ಹೇಳ್ಬೋದು. ಅತ್ತ ನೋಡಿದ್ರೆ ಓದುವಂತಹ ಮಕ್ಕಳು, ಇತ್ತ ನೋಡಿದ್ರೆ ಸೆಲ್ಫಿ ತೆಗೆಯುವಂತಹ ಹುಡುಗಿಯರು. ಸೊ ದೂರ, ಟ್ರಾಫಿಕ್ ಇಂದ ತುಂಬಾ ದೂರ, ಏರ್ಪೋರ್ಟ್ಗೆ ತುಂಬಾ ಹತ್ರ. ಯಾವ ಕ್ಯಾಂಪಸ್ ಅಪ್ಪ ಇದು? ಎಕ್ಸಾಕ್ಟ್ಲಿ ಇವತ್ತು ನಾವು ಬಂದಿರುವಂತಹ ಕಾಲೇಜ್ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೆಂಜಾರ್. ವೆಲ್ಕಮ್. ನಮ್ಮ ಈ ಕ್ಯಾಂಪಸ್ ಅಲ್ಲಿ ಎಂ ಟೆಕ್ ಇದೆ, ಇಂಜಿನಿಯರಿಂಗ್ ಇದೆ, ಎಂ ಸಿ ಎ ಇದೆ, ಎಂ ಬಿ ಎ ಇದೆ, ಆ್ಯಂಡ್ ಅದೇ ರೀತಿ ಫಾರ್ಮಸಿ ಕೂಡ ಇದೆ. ಸೊ ತುಂಬಾ ಏನು ಕಲಿಯುವಂತಹ ಮಕ್ಕಳಿನ ಒಂದು ಕ್ಯಾಂಪಸ್ ಅಂತಲೇ ಹೇಳಬಹುದು. ಸೊ ನೋಡೋಣ ಇಲ್ಲಿಯ ಮಕ್ಕಳು ನಮ್ಮ ಈ ಒಂದು ಟ್ರಿಕಿ ಟ್ರಿಕಿ ಗೇಮ್ಸನ್ನು ಈ ಥರ ಆಡ್ತಾರೆ ಅಂತ ನೋಡುವಂತಹ ಒಂದು ಕಾರ್ಯಕ್ರಮ. ಸೊ ಲೆಟ್ಸ್ ಸ್ಟಾರ್ಟ್ ಆ ಗೇಮ್ ಅಲ್ವಾ? ಲೆಟ್ಸ್ ಬಿಗಿನ್ ಅಲ್ವಾ? ನೋ ಸೌಂಡ್. ಲೆಟ್ಸ್ ಬಿಗಿನ್ ಅಲ್ವಾ? ಓಕೆ. ಸೊ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮದ ಒಂದು ಟಿಪ್ಪನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮೂರು ಗೇಮ್ಸನ್ನು ಕಂಡಕ್ಟ್ ಮಾಡ್ತೀವಿ ನಿಮಗೋಸ್ಕರ ಅಂತ. ಸೊ ನೀವು ಆ ಮೂರು ಗೇಮನ್ನು ತುಂಬಾ ಎಂಟರ್ಟೈನಿಂಗ್ ಆಗಿ, ತುಂಬಾ ಅಟ್ರಾಕ್ಟಿವ್ ಆಗಿ ಆಟ ಆಡಬೇಕು. ಐ ಯು ಆಲ್ರೆಡಿ ಎಸ್ ಡಿ ಐಟ್ಸ್? ಐ ಯು ಆಲ್ರೆಡಿ ಎಸ್ ಡಿ ಐಟ್ಸ್? ನೋ ಸೌನ್. ಐ ಯು ಆಲ್ರೆಡಿ? ಹಾಗೆ. ಸೊ ಕ್ಯಾಂಟೀನ್ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕಂತೂ, ಸಖತ್ತಾಗಿದೆ. ಯಾಕಪ್ಪ ಮಕ್ಕಳು ತುಂಬಾ ಲೋ ಇದ್ದಾರೆ? ಆಕ್ಚುಲಿ ಕ್ಯಾಂಟೀನ್ ಚೆನ್ನಾಗಿದೆ, ಅಲ್ಲಿ ಮಕ್ಕಳು ತುಂಬಾ ಜೋಶಾಗಿ ಮಾತಾಡಬೇಕು, ಜೋಶಾಗಿ ಎಂಟರ್ಟೈನ್ ಆಗಿ ತುಂಬಾ ಜೋರಾಗಿ ಮಾತಾಡಬೇಕು ಅಲ್ವಾ? ಕ್ಯಾಂಟೀನ್ ಅಂತೂ ಸಖತ್ತಾಗಿದೆ ಅಲ್ವಾ? ಎಗ್ರಿ? ಹಾಗೆ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಅ ಗೇಮ್. ನಮ್ಮ ಕಾರ್ಯಕ್ರಮದ ಫಸ್ಟ್ ಸೆಗ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಈ ಒಂದು ವಂಡರ್ಫುಲ್ ಆದ ಕಾಲೇಜಿನ ಪ್ರಾಂಶುಪಾಲರನ್ನ ಕರೆಯುವಂತಹ ಒಂದು ಸಮಯ. ಐ ವುಡ್ ಲೈಕ್ ಟು ಕಾಲ್ ಡಾಕ್ಟರ್ ದಿಲೀಪ್ ಕುಮಾರ್ ಸರ್. ಸರ್, ಈ ಒಂದು ಇವೆಂಟ್ ಬಗ್ಗೆ ಏನ್ ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಾ ತಾವು? ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯ ಮಂಗಳೂರಿನ ಕೆಂಜಾರ್ನಲ್ಲಿ 2006 ಇಸ್ವಿಯಲ್ಲಿ ಪ್ರಾರಂಭಗೊಂಡು ಸರಿಸುಮಾರು 12 ವರ್ಷ ಇಲ್ಲಿ ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳು ವಿದ್ಯೆಯನ್ನು ಕಲಿತಾ ಇದ್ದಾರೆ. ಡಿಸಿಪ್ಲಿನ್ ಆದಂಥ ಕ್ಯಾಂಪಸ್ಸು, ಸ್ಟೂಡೆಂಟ್ಸ್ ಎಲ್ಲ ವೆರಿ ಇಂಟೆಲಿಜೆಂಟು. ಪಾಠ ಪ್ರವಚನ ಅಲ್ಲದೆ ಕರಿಕ್ಯುಲರ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸನ್ನು ಕಂಡಕ್ಟ್ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳ ಹ್ಯಾಪಿನೆಸ್ಸಿಗೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳು, ಅದು ಟೆಕ್ನಿಕಲ್ ಇರ್ಬೋದು, ಕಲ್ಚರಲ್ ಇರ್ಬೋದು, ಆಟೋಟ ಸ್ಪರ್ಧೆ ಇರ್ಬೋದು, ಎಲ್ಲವನ್ನು ನಾವು ಈ ಕ್ಯಾಂಪಸಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ದೈಜಿ ವರ್ಲ್ಡ್ ಕಾರ್ಯಕ್ರಮದ ಒಂದು ಕಾನ್ಸೆಪ್ಟ್ ಯಾಕೆ ನಮಗೆ ಇಷ್ಟ ಆಯಿತು ಹೇಳಿದರೆ, ರೆಗ್ಯುಲರ್ ಕ್ಲಾಸಿಂದ ಸ್ಟೂಡೆಂಟ್ಸನ್ನು ಹೊರಗೆ ಕರ್ಕೊಂಡು ಬಂದು ಅಟ್ಲೀಸ್ಟ್ ಒಂದು 1 ಅವರ್ ಒಂದು ಮನೋರಂಜನೆ ಎಂಟರ್ಟೈನ್ಮೆಂಟ್ ಆಗಲಿ ಹೇಳುವಂಥ ಒಂದು ಉದ್ದೇಶದಿಂದ ಸ್ಟೂಡೆಂಟ್ಸಿಗೆ ಒಂದು ಅವಕಾಶ ಕೊಟ್ಟಿದ್ದೇವೆ. ಈ ಅವಕಾಶವನ್ನು ವಿದ್ಯಾರ್ಥಿಗಳ ಅವರು ಸದುಪಯೋಗ ಪಡಿಸಿಕೊಂಡು ಎಲ್ಲ ರೀತಿಯಲ್ಲಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಂಸ್ಥೆಗೆ ಒಳ್ಳೆಯ ಹೆಸರು ತರಬೇಕಂತ ಒಂದು ಆಶೆ ಅಭಿಲಾಷೆ. ಐ ವುಡ್ ಈವನ್ ಲೈಕ್ ಟು ಕಾಲ್ ಸೆಂಟರ್ ಹೆಡ್ ಆಫ್ ಅರೆನಾ ಆನಿಮೇಷನ್ ಪ್ರಜ್ವಲ್ ಮ್ಯಾಮ್ ಅಂಡ್ ಟಾಕ್ ಅಬೌಟ್ ದಿಸ್ ಇವೆಂಟ್ ಅಂಡ್ ಈವನ್ ಕ್ಯಾಂಪಸ್ ಮ್ಯಾಮ್. ವೆರಿ ಗುಡ್ ಈವ್ನಿಂಗ್ ಒನ್ ಅಂಡ್ ಆಲ್. ವಿ ಆರ್ ಫ್ರಮ್ ಅರೆನಾ ಆನಿಮೇಷನ್ ಅಂಡ್ ಡೈಜಿ ವರ್ಲ್ಡ್ ಅಸೋಸಿಯೇಟೆಡ್ ವಿತ್ ಶ್ರೀ ಅಣಗ ಸುಜುಕಿ. ವಿ ಆರ್ ಯೋರ್ ಇನ್ ಟು ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜ್. ವಿ ಆರ್ ವೆರಿ ಹ್ಯಾಪಿ ಟು ಬಿ ಆರ್ ಗ್ಯಾದರ್ ಯರ್. ಸೊ ಅರೆನಾ ಆನಿಮೇಷನ್, ವಿ ಆರ್ ಒನ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಇನ್ ಟು ದಿ ರಿಲೇಟೆಡ್ ಟು ಗ್ರಾಫಿಕ್ ಡಿಸೈನಿಂಗ್, ಆನಿಮೇಷನ್, ವೆಬ್ ಡಿಸೈನಿಂಗ್, 2D, 3D ಗ್ರಾಫಿಕ್ ಕೋರ್ಸಸ್ ಆ್ಯಂಡ್ ಆಲ್. ಸ್ಟೂಡೆಂಟ್ಸ್, ಇಫ್ ಯು ಆರ್ ಇಂಟ್ರೆಸ್ಟ್ ಟು ಗೋ ಹ್ಯಾಡ್ ಫಾರ್ ಅ ಕೆರಿಯರ್ ಇನ್ ಟು 3D ಆರ್ ಎನಿ ರಿಲೇಟೆಡ್, ಐ ಥಿಂಕ್ ಯು ಹ್ಯಾವ್ ಅ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಲ್ಸೋ, ವಿ ಹ್ಯಾವ್ ಯೋರ್ ಇಂಟೀರಿಯರ್ ಸ್ಟೂಡೆಂಟ್ಸ್ ಆಲ್ಸೋ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಯೋರ್ ಕೆರಿಯರ್ ಇನ್ ಟು ದಿ ಲೈಕ್ ಅಡಿಷನಲ್ ಕೋರ್ಸ್, ಇಫ್ ಯು ಆರ್ ಲುಕಿಂಗ್ ಫಾರ್ ಇನ್ ಟು 3D, ಯು ಕ್ಯಾನ್ ವಿಸಿಟ್ ಅವರ್ ಅರಿನ ಆನಿಮೇಷನ್ ಸೆಂಟರ್. ವಿ ಹ್ಯಾವ್ ಅ ಈವ್ನಿಂಗ್ ಬ್ಯಾಚ್ ಆಲ್ಸೋ ವಿ ಹ್ಯಾವ್, ಆ್ಯಂಡ್ ವೀಕೆಂಡ್ ಬ್ಯಾಚಸ್ ಆಲ್ಸೋ ರಿಲೇಟೆಡ್ ದಿಸ್ ಕೋರ್ಸ್.
Thank you. Thank you so much, ma'am. And I would like to call Deputy Service Manager of Sri Anaga Suzuki, Mr. Akshay, to give a token of love. Okay, so formal program aitu ivaga makkala mele event students e gaata adtare anta nodovanta ondu samaya antane helbodu. So ivaga I need 4 students, okay, 4 girls, 4 boys. So tak 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 anta barbeku. Okay, so namma jothe naaku hudugaru naaku hudigiyaridare. ಇಂಟ್ರೊಡಕ್ಷನ್ ತಗೊಳ್ಳುವಂಥ ಸಮಯ. ಸೊ ಹುಡುಗಿಯರಿಂದ ಸ್ಟಾರ್ಟ್ ಮಾಡೋದು, ಹುಡುಗರಿಂದ ಸ್ಟಾರ್ಟ್ ಮಾಡೋದು? ಎಸ್, ಹುಡುಗಿಯರಿಂದ ಸ್ಟಾರ್ಟ್ ಮಾಡ್ತೀನಿ, ಬೇಜಾರು ಮಾಡಬೇಡಿ. ಓಕೆ, ನಿಮ್ಮ ಹೆಸರು? ಯಶಸ್ವಿನಿ. ಯಶಸ್ವಿನಿ, ಯಶಸ್ವಿನಿ ಅವರು ಏನು ಕಲಿತಾ ಇದ್ದೀರಾ, ಎಷ್ಟನೇ ಇಯರಲ್ಲಿ ಕಲಿತಾ ಇದ್ದೀರಾ? ಸೆಕೆಂಡ್ ಇಯರಲ್ಲಿ. ಏನು ಇಂಜಿನಿಯರಿಂಗ್? ಸಿವಿಲ್ ಇಂಜಿನಿಯರಿಂಗ್? ಒಬ್ಬಾ, ಬಿಲ್ಡಿಂಗ್ ಎಲ್ಲ ಕಟ್ಟೋರು ನೀವು ಅಲ್ವಾ ಅಲ್ವಾ? ಓಕೆ, ನಿಮ್ಮ ಹೆಸರು? ಸುಜಿತಾ. ಸುಜಿತಾ, ಏನು ಕಲಿತಾ ಇದ್ದೀರಾ? ಸೆಕೆಂಡ್ ಇಯರ್ CSE. ಸಿ ಎಸ್ ಕಲಿತಾ ಇದ್ದಾರೆ, ಹಾಗಾದ್ರೆ ಇವರೆಲ್ಲ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅಲ್ವಾ? ಓಕೆ, ಸೊ ನಿಮ್ಮ ಹೆಸರು? ಅಶ್ವಿನಿ ಬಿರಾದರ್. ಏರೋನಾಟಿಕಲ್ ಇಂಜಿನಿಯರಿಂಗ್. ಏರೋನಾಟಿಕಲ್ ಇಂಜಿನಿಯರಿಂಗ್, ಇದಕ್ಕೆ ಜೋರಾಗಿ ಚಪ್ಪಾಳೆ ಬೇಕಲ್ಲ, ಯಾರಿಗೆ ಗೊತ್ತು? ನೆಕ್ಸ್ಟ್ ಫೋಟೋ ಅಲ್ಲ, ಇವರೆಲ್ಲ ಏರೋನಾಟಿಕ್ ಇಂಜಿನಿಯರಿಂಗ್ ಎಲ್ಲ ಮಾಡಿ ನೆಕ್ಸ್ಟ್ ನಾವೆಲ್ಲ ನಾನು ಇವರದ್ದು ಏನೋ ಪ್ರೋಗ್ರಾಮ್ ಎಲ್ಲ ಮಾಡಿದ್ದೆ ಅಂತ ಹೇಳ್ಬೋದು ಅಲ್ವಾ? ಓಕೆ, ಸೊ ನಿಮ್ಮ ಹೆಸರು? ಅಖಿಲ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್. ಎಲ್ಲರೂ ಒಂದೊಂದು ಸ್ಟ್ರೀಮಿಂದ ಇದ್ದಾರಪ್ಪ. That's called as SDITs. So, ಎಲ್ರಿಗೂ ಪರಿಚಯ ಇದೆಯಾ ನಿಮ್ದು? ಓಕೆ, ವೆರಿ ನೈಸ್. ಯುನಿಟಿ ಶುಡ್ ಬಿ ದೇರ್ ಇನ್ ಆಲ್ ಕಾಲೇಜ್. ಸೊ ಯಾವುದೇ ಕಾಲೇಜ್ ಆಗಿರಲಿ ಯುನಿಟಿ ಅಂತ ಒಂದು ಇದ್ದೇ ಇರಬೇಕು. ನಿಮ್ಮ ಹೆಸರು ಸರ್? ಆದಿತ್ಯ. ನಾನು ಮೆಕ್ಯಾನಿಕಲ್ ಇಂಜಿನಿಯರ್. ಮೆಕ್ಯಾನಿಕಲ್. ಸೊ ಅಲ್ಲಿ ಯಾವುದು ಮೆಕ್ ಇರಲಿಲ್ಲ, ರಾಯಲ್ ಮೆಕ್. ಓಕೆ, ಆದರ್ಶ್ ಮೆಕ್ಯಾನಿಕಲ್. ರಾಯಲ್ ಮೆಕ್. ಪ್ರೀತಮ್ ಮೆಕ್ಯಾನಿಕಲ್. ರಾಯಲ್ ಮೆಕ್, ಕಮ್ ಆನ್. ಅಖಿಲ್ ಮೆಕ್ಯಾನಿಕಲ್. ಓ, ಸೊ ಇವಾಗ ಹುಡುಗಿಯರೇ ನಿಮ್ಗಿರೋದು ಟಾಸ್ಕ್, ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ಕೂಡ ರಾಯಲ್ ಮೆಕ್ಕೆ ಇದ್ದಾರೆ. ಓಕೆ, ಸೊ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. ಆದರೆ ಇವಾಗ 1, 2, 3, 4 ನಂಬರ್ಸನ್ನು ಹೇಳಬೇಕು. ಓಕೆ, 1, 2, 3. ಓಕೆ, ಸೊ ಯಾರಿಗೆಲ್ಲ 1 ಬಂದಿದೆ ಅವ್ರು ಒಂದು ಜೋಡಿಯಾಗಿ ನಿಂತ್ಕೊಳ್ಳಿ, ಯಾರಿಗೆಲ್ಲ 2 ಬಂದಿದೆ ಅವ್ರು ಒಂದು ಜೋಡಿಯಾಗಿ ನಿಂತ್ಕೊಳ್ಳಿ, ಯಾರಿಗೆಲ್ಲ 3 ಬಂದಿದೆ ಅವ್ರು ಒಂದು ಜೋಡಿ, ಯಾರಿಗೆಲ್ಲ 4 ಬಂದಿದೆ ಅವ್ರೊಂದು ಜೋಡಿ. ಓಕೆ, ಡಿಸ್ಕ್ಲೇಮರ್. ಈ ಒಂದು ಗೇಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಂದೊಂದು ಡಿಸ್ಕ್ಲೇಮರ್ ಇದೆ. ಈ ಗೇಮ್ ತನಕ ಮಾತ್ರ ಈ ಜೋಡಿ, ಅದಾದ್ಮೇಲೆ ಯಾರೂ ಟೀಸ್ ಮಾಡೋ ಹಾಗೆ ಇಲ್ಲ. ಓಕೆನಾ? ಓಕೆನಾ? ಐ ಕ್ಯಾನ್ ಲಿಸನ್ ಎನಿಥಿಂಗ್? ಓಕೆ, ಸೊ ಯಾರೂ ಟೀಸ್ ಮಾಡಬಾರ್ದು. ಓಕೆ, ಸೊ ಈ ಗೇಮ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಯಾರಿಗೆ ಮೇಕಪ್ ಮಾಡೋದು ಹೇಳಿದ್ರೆ ತುಂಬ ಇಷ್ಟ? ಯಾರಿಗೆ ಮೇಕಪ್ ಮಾಡೋದು? ಹುಡುಗರಿಗಲ್ಲ, ಹುಡುಗಿಯರಿಗೆ. ಹುಡುಗಿಯರಿಗೆ ಮೇಕಪ್ ಮಾಡೋದು ಹೇಳಿದ್ರೆ ತುಂಬ ಇಷ್ಟ. ಯಾರಿಗೆ ಇಲ್ಲ? ಯಾರಿಗೂ ಇಲ್ಲ. ಓಕೆ, ನೋ ಇಶ್ಯೂಸ್. ಸೊ ಇವಾಗ ಈ ಟಾಸ್ಕ್ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಕೆಲವು ಮೇಕಪ್ ಐಟಮ್ಸನ್ನು ನಾವಿಲ್ಲಿ ತಂದಿಡ್ತೀವಿ. ಓಕೆನಾ? ಸೊ ಗರ್ಲಿದು ಕಣ್ಣನ್ನು ನಾವು ಟೈ ಮಾಡಿರ್ತೀವಿ. ಸೊ ನೀವೇನು ಮಾಡಬೇಕು, ಅವರಿಗೆ ಮೇಕಪ್ ಮಾಡಬೇಕು, ಬಾಯ್ಗೆ ಮೇಕಪ್ ಮಾಡಬೇಕು. ಆ್ಯಂಡ್ ಬಾಯ್ ಇನ್ಸ್ಟ್ರಕ್ಷನ್ ಕೊಡಬೇಕು ಅಷ್ಟೇ. ಯಾವಾಗ? ಗೇಮ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ. ಗೇಮ್ ಸ್ಟಾರ್ಟ್ ಆದಮೇಲೆ ಬಾಯ್ ಕೂಡ ಸುಮ್ಮನೆ ಚುಪ್, ಯಾರು ಮಾತಾಡ್ತಾರೆ ಅವರು ಡಿಸ್ಕ್ವಾಲಿಫೈಡ್ ಆಗ್ತಾರೆ. ಸೊ ಹುಡುಗಿಗೆ ನಾವು ಬ್ಲೈಂಡ್ ಫೋಲ್ಡ್ ಮಾಡಿರ್ತೀವಿ. ಹುಡುಗಿ ಏನು ಮಾಡಬೇಕು, ಬ್ಲೈಂಡ್ ಫೋಲ್ಡ್ ಆಗಿಯೇ ಮೇಕಪ್ಪನ್ನು ಬಾಯ್ಗೆ ಹಾಕಬೇಕು. ಐ ಆಲ್ರೆಡಿ ಗೇಮ್ ರೂಲ್ಸ್ ಗೊತ್ತಾಗಿರ್ಬೋದು. 2 ಮಿನಿಟ್ಸ್ ನಿಮಗೆ ಕಾಲಾವಕಾಶ ಕೊಡ್ತೀವಿ. ಯಾರದು ತುಂಬ ಚೆನ್ನಾಗಿ ಮೇಕಪ್ ಆಗಿರುತ್ತೆ ನಾವೆಲ್ಲರ ಹತ್ರನೂ ಕೇಳ್ತೀವಿ, ಯಾರ್ದು ತುಂಬ ಚೆನ್ನಾಗಾಗಿರುತ್ತೆ ಅವರು ಈ ಒಂದು ಗೇಮ್ನ ವಿನರ್ ಆಗ್ತಾರೆ. ಓಕೆ, ಐ ಆಲ್ರೆಡಿ ಎವ್ರಿವನ್ ಇಸ್ ರೆಡಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಅ ಗೇಮ್. ಗೇಮ್ ಸೆಟ್ ಅಪ್ ಪ್ಲೀಸ್. ಫಾರ್ಮಲ್ಲಿ ರೆಡಿ ಆಗಿದ್ದಾರೆ. ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಹುಡುಗಿಯರು ಮಾತಾಡ್ಬೋದು, ಆದರೆ ಯಾರು ಮೇಕಪ್ ಹಾಕಿಸ್ಕೊಳ್ತಾ ಇದ್ದಾರೆ ಅವರು ಮಾತಾಡುವ ಹಾಗೆ ಇಲ್ಲ. ಓಕೆನಾ? ಆ್ಯಂಡ್ ಸ್ಪೆಕ್ಸ್ ಇದ್ದರೆ ಎಲ್ಲ ತೆಗೆದು ಬಿಡಿ. ಓಕೆ ಗರ್ಲ್ಸ್, ಐ ಆಲ್ ರೆಡಿ? ಓಕೆ, ಸರಿ, ನೋ ಇನ್ಸ್ಟ್ರಕ್ಷನ್ಸ್, ನಥಿಂಗ್. ಆರ್ ಪಾತ್ರೆ ಇರೋಲಿ, ನಿಕಲ್ ಪಾತ್ರೆ ಬರಲಿ. ಓಕೆನಾ?
ಬಾಯ್ಸ್ ಆರ್ ಸಪೋಸ್ ಟು ಕೀಪ್ ಯೋರ್ ಮೌತ್ ಶಟ್. ಯೂಶ್ವಲಿ ನಮ್ಗೆ ಹೇಳ್ತಾರೆ ಕ್ಲಾಸಲ್ಲೆಲ್ಲ ಗರ್ಲ್ಸ್ ಪ್ಲೀಸ್ ಕೀಪ್ ಯೋರ್ ಮೌತ್ ಶಟ್ ಅಂತ, ಬಟ್ ಹಿಯರ್ ಬಾಯ್ಸ್ ಶುಡ್ ಕೀಪ್ ದ ಮೌತ್ ಲಿಟಲ್ ಶಟ್. ಓಕೆ, ಐ ಆಲ್ ರೆಡಿ? ಓಕೆ, 2 minutes ಈಸ್ ಯೋರ್ ಟೈಮ್ ಲಿಮಿಟ್. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. So I need more and more claps now. I need more and more claps because avaru ashtu chanak makeup maartta idare, avaru papa mukha kottidare, avaru mukha kodta iruvaga yen maadbeku, navellaru joraagi chappade kottlebeku. ಓಕೆ, ಸೊ ಹಿಯರ್ ನಾನು ಒಂದು ನೋಟಿಸ್ ಮಾಡಿದೆ, ಇವರು ಫಸ್ಟೇ ಲಿಪ್ಸ್ಟಿಕ್ ಹಾಕ್ಬಿಟ್ರು, ಅಷ್ಟು ಲಿಪ್ಸ್ಟಿಕ್ ಇಷ್ಟನಮ್ಮ ನೀವು ನಿಮಗೆ, ಸೊ ತೆಗೆದು ಬಿಡಿ ನಿಮ್ಮ ಬ್ಲೈಂಡ್ ಫೋಲ್ಡ್ ತೆಗೆದು ಬಿಡಿ, ಓಕೆನಾ? ಸೊ ಜಸ್ಟ್ ರಿಮೂವ್ ಇಟ್. ಪಾಪ ಪುಟ್ಟ ಮಗು ಇಲ್ಲಿ, ನನಗೆ ಆವಾಗ ಅವರು ಮುಖ ನೋಡಿದಾಗ ಇಲ್ಲೆಲ್ಲ ಫುಲ್ ಪೌಡರ್ ಹಾಕಿದೆ. ಏನು ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಕಪ್ ಮಾಡಿದ ನಂತರ ಮುಖ ನೋಡಬೇಕು? ತುಂಬ ಖರಾಬಾಗಿ ಫೀಲ್ ಆಗ್ತಿದೆ. ತುಂಬ ಖರಾಬಾಗಿ ಫೀಲ್ ಆಗ್ತಿದೆ ಅಲ್ವಾ? ಓಕೆ, ಸೊ ನಿಮ್ಗೆ ಹೇಗೆ ಫೀಲ್ ಆಗ್ತಿದೆ? ಆಕ್ವರ್ಡ್. ಆಕ್ವರ್ಡ್ ನೋಡ್ಲಿಲ್ಲ ಮುಖ ನೋಡಿಲ್ಲ, ತೊಂದ್ರೆ ಇಲ್ಲ. ನೀವು ನೋಡೋದ್ಕಿಂತ ಮುಂಚೆ ನೂರಾರು ಜನರು ನೋಡಿ ಆಯ್ತು. ಓಕೆ, ಸೊ ನಿಮ್ಮ ಹತ್ರ ಕೇಳಲೇ ಇಲ್ಲ, ಫಸ್ಟ್ ಗೆ ಲಿಪ್ಸ್ಟಿಕ್ ಹಾಕ್ಬಿಟ್ರು ನಿಮ್ಗೆ ಅಲ್ವಾ? ನೋಡ್ಬೇಕು ನೋಡ್ಬೇಕು ಮತ್ತೆ. ಓಕೆ, ಸೊ ಈ ಗೇಮಿನ ಯಾರು ವಿನ್ನರ್ ಆಗಿರ್ಬೋದು? ಟೀಮ್ ಒನ್ನ, ಟೀಮ್ ಒನ್ನ, ಟೀಮ್ ಟೂ, ಟೀಮ್ ತ್ರೀ, ಟೀಮ್ ಫೋರ್? ಟೀಮ್ ಟೂ. ಓಕೆ, ಸೊ ವಿ ಹ್ಯಾವ್ ಜಡ್ಜ್. ಸೊ ನಮ್ಗೆ ಈ ಒಂದು ಗೇಮಿಗೆ ಒಬ್ರು ಜಡ್ಜ್ ಇದ್ದಾರೆ, ಸೊ ನೋಡೋಣ ಅವ್ರೇನು ಹೇಳ್ತಾರಂತ. ಓಕೆ, ಸೊ ಜಡ್ಜ್ ಹೇಳೋದ್ಕಿಂತ ಮುಂಚೆ ನಾನು ಒನ್ ಹೇಳ್ತೀನಿ, ಯಾರದ್ದು ಜಾಸ್ತಿ ಒಂದು ಶೌಟ್ ಇರುತ್ತೆ, ಯಾರ್ದು ಜಾಸ್ತಿ ಕಿರ್ಚಿರುತ್ತೆ ನೋಡಿ, ಅವ್ರಿಗೆ ನಾವು ಪ್ರೈಸ್ ಕೊಡೋದು. ಅದಾದ್ಮೇಲೆ ಜಡ್ಜಸ್ ಹೇಳ್ತಾರೆ. ಓಕೆ, ಟೀಮ್ ಒನ್. ಓಕೆ, ಟೀಮ್ ಟೂ, ಟೀಮ್ ತ್ರೀ. ಓಕೆ, ಟೀಮ್ ಫೋರ್. Okay, so we have Sanjur Head of Arena Animation, Prajwal Shetty ma'am. So I would like her to tell the prize yarig sikkide anta, yake helidre it's a tough competition team. Okay, so team 2 ge prize sikta ide, congratulations. Nim hesru? Ashwini. Adarsh. Okay, so mentors please take down their names, Ashwini and ಆದರ್ಶ್. ಕಂಗ್ರ್ಯಾಚುಲೇಷನ್ಸ್ ಆದರ್ಶ್ ಅವರೇ, ಸ್ಟಾರ್ಟಿಂಗ್ ಹೇಳಿರ್ಲಿಲ್ವಾ ಇವತ್ತು ನಿಮ್ಮ ಆದರ್ಶ ಹೇಗಿರುತ್ತೆ ನೋಡಿ ಅಂತ ಅಲ್ವಾ? ನಮ್ಮ ಮಾತು ಹೇಳಿದ್ರೆ ಹಾಗೆ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ. ಸೊ ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಮುಖ್ಯ ಈ ಗೇಮಲ್ಲಿ ವಿನ್ ಆಗೋದ್ಕಿಂತ. ಸೊ ಫೇಲ್ಯೂರ್ ಇಸ್ ಅ ಸಕ್ಸಸ್ ಆಫ್ ದ ಗೇಮ್ ಅಂತ ನಾನು ಯಾವತ್ತೂ ಕೂಡ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಗೇಮ್. ಓಕೆ ವೀಕ್ಷಕರೇ, ಸೊ ಫಸ್ಟ್ ಗೇಮನ್ನು ತುಂಬಾ ಚೆನ್ನಾಗಿ ಆಟಾಡಿದ್ರು ನಮ್ಮ SDIT ಸ್ಟೂಡೆಂಟ್ಸ್ ಅಲ್ವಾ? ಸೊ ಇವಾಗ ಸೆಕೆಂಡ್ ಗೇಮ್ ಹೇಗೆ ಆಟಾಡ್ತಾರೆ ಅಂತ ನೋಡುವಂತಹ ಸಮಯ. ಸೊ ಸೆಕೆಂಡ್ ಗೇಮ್ಸ್ಗೆ ನಮಗೆ ಬೇಕು 4 ಹುಡುಗಿಯರು. ಸೊ ವಿ ವಾಂಟ್ 4 ಗರ್ಲ್ಸ್. ಸೊ ಬಾಯ್ಸ್ಗೆ ನೆಕ್ಸ್ಟ್ ಗೇಮ್ ಕಾಯ್ತಾ ಇದೆ, ಬಟ್ ಇವಾಗ ವಿ ವಾಂಟ್ 4 ಗರ್ಲ್ಸ್. ಸೊ ಐ ವುಡ್ ಲೈಕ್ ಟು ಕಾಲ್ 4 ಗರ್ಲ್ಸ್. ಓಕೆ, ಸೊ ನಮ್ಮ ಜೊತೆ ತುಂಬಾನೇ ಕ್ಯೂಟ್ ಆಗಿರುವಂತಹ ಹುಡುಗಿಯರಿದ್ದಾರೆ. ಸೊ ನಿಮ್ಮ ಹೆಸರು, ಏನ್ ಕಲಿತಾ ಇರೋದು, ಎಷ್ಟನೇ ಇಯರ್ ಅಲ್ಲಿ ಕಲಿತಾ ಇರೋದು? ಅರ್ಚನಾ. ಓಕೆ, ಫಸ್ಟ್ ಇಯರ್, ಸೆಕೆಂಡ್ ಇಯರ್? ಸೆಕೆಂಡ್ ಇಯರ್.
ಕಾವ್ಯ MCA ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್ ನಿವೇದಿತ ಸೆಕೆಂಡ್ ಇಯರ್ CS. ನಿವೇದಿತ ಗೌಡ ಅಲ್ಲ ಅಲ್ಲ ರೈಟ್. ಸೊ ಏನು ಇಂಜಿನಿಯರಿಂಗ್ ಕಲಿತಾ ಇರೋದು? ಸೊ ಏನು ಸಿವಿಲ ಪ್ರತೀಕ್ಷಾ CS ಇಂಜಿನಿಯರಿಂಗ್ ಸೆಕೆಂಡ್ ಇಯರ್. ಓಕೆ, ಸೊ ಇಬ್ರು CS ಇಬ್ರು MCA. ಇವಾಗ ನೋಡೋಣ ಯಾರಿಗೆ ಪ್ರೈಸ್ ಸಿಗುತ್ತೆ ಅಂತ. ವಾಟ್ ಯು ಗೆಸ್ ಗೈಸ್, MCAನ ಇಂಜಿನಿಯರಿಂಗ? ಓಕೆ, MCA ಆ್ಯಂಡ್ ಈ ಚಂದ ಏನು ಇಂಜಿನಿಯರಿಂಗ್. ಆದರೂ ಕೂಡ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, MCA ವಿನ್ ಆಗಲಿ ಇಂಜಿನಿಯರಿಂಗ್ ವಿನ್ ಆಗಲಿ, SDITs ಅಲ್ವಾ ಅಲ್ವಾ? ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಆ ಗೇಮ್. ಸೊ ಸ್ವಲ್ಪ ಮುಂದೆ ಬನ್ನಿ, ಇಬ್ಬರು ಇಲ್ಲಿ ನಿಂತ್ಕೊಳ್ಳಿ, ಇಬ್ಬರು ಅಲ್ಲಿ ನಿಂತ್ಕೊಳ್ಳಿ. ಓಕೆ, ಗೇಮ್ ಸೆಟ್ ಅಪ್ ಪ್ಲೀಸ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ವೀಕ್ಷಕರೇ, ಐಸ್ ಕ್ರೀಮ್ ಇದೆ, ಸ್ಟ್ರಾ ಇದೆ. ಏನಪ್ಪ ಜ್ಯೂಸ್ ಆದರೂ ಸ್ಟ್ರಾ ಅಲ್ಲಿ ಕುಡಿತೀವಿ, ಐಸ್ ಕ್ರೀಮನ್ನು ಹೇಗೆ ತಿನ್ಲಿಕ್ಕಾಗುತ್ತೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಇರ್ಬೋದು. ಬಟ್ ಸಿಂಪಲ್, ಏನು ಟೆನ್ಷನ್ ಮಾಡಲಿಲ್ಲ. ಐಸ್ ಕ್ರೀಮನ್ನು ರಪರಪ ತಿನ್ನಬೇಕು, ಸ್ಟ್ರಾ ಪ್ಯಾಕೆಟನ್ನು ಓಪನ್ ಮಾಡಬೇಕು, ಟಕ್ 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 ಅಂತ ಕೂದಲಲ್ಲಿ ಒಂದೊಂದೇ ಹಾಕ್ತಾ ಹೋಗಬೇಕು, ಓಕೆನಾ? ಸೊ ಯಾರು ಜಾಸ್ತಿ ಸ್ಟ್ರಾನ ಹಾಕ್ತಾರೋ, ಐಸ್ ಕ್ರೀಮ್ ಬೇಗ 1 ನಿಮಿಷ. ರೆಡಿಯಾಗಿಲ್ಲ, ಅರ್ಜೆಂಟ್ ಅಪ್ಪ, ಏನಿದು? ಓಕೆ, ಸೊ ಏನಂತ ಹೇಳಿದ್ರೆ ಫಸ್ಟ್ ಐಸ್ ಕ್ರೀಮ್ ತಿನ್ನಬೇಕು. ಐಸ್ ಕ್ರೀಮ್ ಸ್ವಲ್ಪ ಬೇಗ ತಿಂದವರಿಗೆ ಸ್ಟ್ರಾ ತುಂಬ ಬೇಗ ಹಾಕಲಿಕ್ಕೆ ಚಾನ್ಸ್ ಸಿಗುತ್ತೆ. ಸೊ ಒಂದ್ಸರ್ತಿ ಒಂದೇ ಸ್ಟ್ರಾ ಯೂಸ್ ಮಾಡುವಂಥದ್ದು, ಎರಡೆರಡು ಸ್ಟ್ರಾ ಇಂಕ್ ಮೂಜಿ ಮೂಜಿ ಅಂತೆಲ್ಲ ತಿಕ್ಕಿಸ್ಲಿಕ್ಕಿಲ್ಲ, ಒಂದ್ಸರ್ತಿ ಒಂದೇ ಸ್ಟ್ರಾ. ಸೊ ಎರಡು ಬಿನ್ ಯಾರಾದರೂ ನೋಡಿದರೆ ಅವರು ಡಿಸ್ಕ್ವಾಲಿಫೈಡ್ ಆಗ್ತಾರೆ. ಸೊ ಐಸ್ ಕ್ರೀಮ್ ಶುಡ್ ಈಟ್ ಐಸ್ ಕ್ರೀಮ್ ಫಸ್ಟ್ ಆ್ಯಂಡ್ ದೆನ್ ಯು ಶುಡ್ ಸ್ಟಾರ್ಟ್. ಯಾ, ಕಂಪ್ಲೀಟ್ಲಿ ಈಟ್, ಚೂರು ಬಿಡ್ಲಿಕ್ಕಿಲ್ಲ. ಫ್ರೆಂಡಿಗೆ ಹೋಗಿ ಅವರಿಗಿಷ್ಟ ಇವರಿಗಿಷ್ಟ ಅಂತ ಹೇಳಿ ಅವ್ರಿಗೆ ಅರ್ಧ ಬಿಡ್ಲಿಕ್ಕಿಲ್ಲ, ಫುಲ್ ಐಸ್ ಕ್ರೀಮ್ ತಿಂದು. ಇಲ್ಲ ಇಲ್ಲ, ನಿಮಗೆ ಗೇಮ್, ನೀವು ಅವ್ರಿಗೆ ಇದು ಪ್ರೈಸ್ ನೀವು ಅವ್ರಿಗೆ ಕೊಡ್ತೀರಾ ವಿನ್ ಆದರೆ? ಕೊಡ್ತೀರಾ? ಓಕೆ, ಗ್ರೇಟ್ ಅಪ್ಪ. ನಾವೆಲ್ಲ ಯಾರಿಗೂ ಪ್ರೈಸ್ ಕೊಡಲ್ಲ, ನಮಗಾದ್ರೆ ನಮಗೆ ಮಾತ್ರ. ಓಕೆ, ಸೊ ಏನಂತ ಹೇಳಿದರೆ ಐಸ್ ಕ್ರೀಮನ್ನು ರಪ್ಪ ತಿನ್ನಬೇಕು, ಅದಾದಮೇಲೆ ಸ್ಟ್ರಾನ ತಲೆಗೆ ಹಾಕ್ಕೊಳ್ಬೇಕು. ಓಕೆ, ಸೊ 2 ಮಿನಿಟ್ಸಲ್ಲಿ ಯಾರು ಎಷ್ಟು ಸ್ಟ್ರಾ ಹಾಕ್ತಾರೆ ತಲೆಗೆ ಅಂತ ನೋಡೋಣ. ಎಸ್, ಲೆಟ್ಸ್ ಸ್ಟಾರ್ಟ್ ವಿತ್ ಅ ಗೇಮ್. ಈಗ ಅಲ್ಲಿ ಕೆಲವರು ನಿಂತವರೆಲ್ಲ ಹೇಳ್ತಾರೆ, ಶ್ಯಾ ಯಾನ್ ಪೋಲ್ ಇತ್ತಂಡ ಮಾರ, ಐಸ್ ಕ್ರೀಮ್ ಮಿಸ್ ಆಂಡೇ ಅಂತ ಅಲ್ವಾ? ಹಾಗೆ, ಸೊ ಜೋರಾದ ಚಪ್ಪಾಳೆ. ಇಂಜಿನಿಯರಿಂಗ್ ಅವ್ರದ್ದು ಏನು ಚಪ್ಪಾಳೆನೇ ಇಲ್ಲ, ಅಲ್ಲಿ MCA ಅವರು ನಿಂತ್ಕೊಂಡು ನಿಂತ್ಕೊಂಡು ಚಪ್ಪಾಳೆ ಹೊಡೆದಿದ್ದಾರೆ. ಏನಿದು, ಜೋರಾಗಿ ಚಪ್ಪಾಳೆನೇ ನಂಗೆ ಕೇಳ್ತಾನೆ ಇಲ್ಲ ಇಲ್ಲಿ ಸೌಂಡ್. ಓಕೆ, ಸೊ ಒಬ್ಬರು ಐಸ್ ಕ್ರೀಮನ್ನು ಅರ್ಧಂಬರ್ಧಂ ತಿಂದು ಕೂಡ ಆಯಿತು, ಆ್ಯಂಡ್ ಇಲ್ಲಿ ಕೂಡ. ಓಕೆ, ವೆರಿ ಫಾಸ್ಟ್ ಮ್ಯಾಮ್, ವೆರಿ ನೈಸ್. ಜಿಯೋ ಸಿಮ್ ಯೂಸ್ ಮಾಡೋದಾ, ಏರ್ಟೆಲ್ ಮಾಡೋದು? ಓಕೆ, ಜಿಯೋ ಮಾಡೋದಂತೆ. ಏರ್ಟೆಲ್ ಆದರೆ ಇಂಡಿಯಾಸ್ ಫಾಸ್ಟೆಸ್ಟ್ ನೆಟ್ವರ್ಕ್, ಹಾಗೆ ಇಂಡಿಯಾಸ್ ಫಾಸ್ಟೆಸ್ಟ್ ಈಟರ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ಒಂದು 30 ಸೆಕೆಂಡ್ಸ್ ಒಳಗಡೆ ಐಸ್ ಕ್ರೀಮನ್ನು ತಿಂದ್ರ ಅಂತ ಇವರು. ಸೊ ಲೆಟ್ಸ್ ಸೀ. ಓಕೆ, ಇಬ್ಬರು ಅವರ ಆಟವನ್ನು ಶುರು ಮಾಡಿ ಆಗಿದೆ, ಒಬ್ಬರು ಇಂಜಿನಿಯರಿಂಗ್ ಅವರು, ಇನ್ನೊಬ್ಬರು MCA ಅವರು. ಇನ್ನಿಬ್ಬರು ಬ್ಯಾಟಿಂಗ್ ಮಾಡ್ತಾ ಇಡ್ತಾರೆ, ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳೋದು ಐಸ್ ಕ್ರೀಮ್ ಬೇಗ ಬೇಗ ತಿನ್ನಬೇಕು. ನಾನು ಹೇಗೆ ಗೊತ್ತಾ ಐಸ್ ಕ್ರೀಮನ್ನು ಬೇಗ ಬೇಗ ತಿನ್ನೋದು, ಮತ್ತು ನನ್ನ ತಮ್ಮಂದು ಐಸ್ ಕ್ರೀಮನ್ನು ನೋಡೋದು ನೆಕ್ಸ್ಟ್ ಸಿಗ್ತದೆ ಅಂತ ಹೇಳಿ. ಸೊ ಆ ಥರ ಇರಬೇಕು, ಆ ಥರದವರಿಗೆಲ್ಲ ಈ ಗೇಮು ತುಂಬ ಹೇಳಿದ್ದು. ಓಕೆ, ಸೊ ಒಂದು ಸಾಂಗ್ ಆಗಬೇಕಂತೆ ಕಾಡು ಮನುಷ್ಯಂದು, ಮತ್ತು ಅವರು ಡ್ಯಾನ್ಸ್ ಮಾಡ್ತಾರಂತೆ. ಸೊ ಆರ್ಗನೈಸರ್ಸ್ ಪ್ಲೀಸ್, ಒಂದು ಯಾವುದಾದ್ರೂ ಒಂದು ಕಾಡು ಮನುಷ್ಯರದ್ದು ಸಾಂಗನ್ನು ರೆಡಿ ಮಾಡ್ಕೊಳ್ಳಿ. ಇನಿಯಾ ಪುಂಡಿ ರಕ್ಷಿತ, ವೆರಿ ಸ್ಲೋ ಈಟರ್. ಬಟ್ ಒಂದು ಸ್ಟೋರಿ ಕೇಳಿದ್ದೀರಾ ನೀವು, ರ್ಯಾಬಿಟ್ ಇದು ಮತ್ತು ನಮ್ಮ ಟರ್ಟಲ್ ಇದು, ಅದು ಲಾಸ್ಟ್ ಮೆಲ್ಲ ಹೋದರೂ ಕೂಡ ವಿನ್ನರ್ ಅದೇ ಆಯ್ತಂತೆ. ಹಾಗೆ ಯಾರಿಗೆ ಗೊತ್ತು, ನಮ್ಮ ಕಾವ್ಯ, ಕಾವ್ಯ ಅಲ್ವಾ ಅವರ ಹೆಸರು, ಕಾವ್ಯ ಅವರು ಕೂಡ ವಿನ್ ಆಗಬಹುದು. 10 ಸೆಕೆಂಡ್ಸ್ ಮೋರ್, 8, 7, 6, 5, 4, 3, 2, 1 ಆ್ಯಂಡ್ ಗೋ. ಸ್ಟಾಪ್. ಓಕೆ, ವೆರಿ ನೈಸ್. ಆದರೂ ಕೂಡ ಮಾಡಿದ್ರು ನೋಡಿ ಐಸ್ ಕ್ರೀಮ್. ಅವ್ರೇನು ಗೊತ್ತಾ, ಗೇಮ್ ಅನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಐಸ್ ಕ್ರೀಮ್ನ ಆರಾಮ್ಸೆ ತಿನ್ನಬೇಕು ಅಂತ, ಅದಪ್ಪ ಇರೋದು. ಸೊ ಓಕೆ, ಐ ವಾಂಟ್ ಮೆಂಟರ್ ಟು ಕಮ್ ಆ್ಯಂಡ್ ಅಸಿಸ್ಟ್ ಮೀ. ಅದಕ್ಕಿಂತ ಮುಂಚೆ ಒಂದು ಸಾಂಗ್ ಹಾಕುವ, ನೋಡುವ, ಒಂದು ಡ್ಯಾನ್ಸ್ ಮಾಡಲಿ, ಎರಡು ಸ್ಟೆಪ್ ಮಾಡಲಿ. SDITs ಅವ್ರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ನೋಡೋಣ. ಓಕೆ, ಸೊ ಸ್ವಲ್ಪ ಮುಂದೆ ಹೋಗಿ ಡ್ಯಾನ್ಸ್ ಮಾಡಿ ಆಯಿತಾ? ಇದು ಕೂಡ ಸ್ವಲ್ಪ ಆ್ಯಡ್ ಆಗ್ತದೆ, ಕರೆಕ್ಟಾಗಿ ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆಲ್ಲ ಪ್ರೈಸು ಬರ್ಬೋದು, ಯಾರಿಗೆ ಗೊತ್ತು.
ಈಗ ಸ್ಟಾರ್ಟ್ ಆಗ್ತದೆ. ಜೋರಾದ ಚಪ್ಪಾಳೆ ಚಪ್ಪಾಳೆಗಳು ಕೇಳ್ತಾನೆ ಇಲ್ಲ. ಓಕೆ, ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್, ಲವ್ಲಿ. ಓಕೆ, ವಂಡರ್ಫುಲ್ ಡ್ಯಾನ್ಸ್ ಅಲ್ವಾ, ಇಷ್ಟ ಆಯ್ತಲ್ಲ, ಕ್ಯೂಟ್ ಆಗಿತ್ತು. ಹೇಗೆ ಗೊತ್ತಾ, ನಂಗೊಂಥರ ಏನೋ ಒಂಥರ ಕ್ಯೂಟ್ ಆಗಿ ಕಾಣಿಸ್ತಾರಪ್ಪ ಒಬ್ಬೊಬ್ರು. ಇವ್ರದ್ದು ಒಂಥರ ಡಿಫ್ರೆಂಟ್ ಆಗಿದೆ, ಇವ್ರದ್ದು ಕೂಡ ಅಷ್ಟೇ, ಆ್ಯಂಡ್ ಇವ್ರದ್ದಂತೂ ಸೂಪರ್. ಹಾಗೆ ಐ ವಾಂಟ್ ಮೆಂಟರ್ ಟು ಕಮ್ ಆ್ಯಂಡ್ ಜಾಯ್ನ್ ಮೀ, ಸೊ ಸ್ವಲ್ಪ ಕೌಂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಬೇಕು. ಓಕೆ, ಯಾರು ವಿನ್ನರ್ ಅಂತ ನೋಡೋಣ ಇವಾಗ. ಸೊ ಇವರು ಪ್ರತೀಕ್ಷಾ ಅವರು 57 ಆ್ಯಂಡ್ ನಿವೇದಿತಾ ಗೌಡಿ ಅಲ್ಲ, ನಿವೇದಿತಾ ಅವರು 25 ಆ್ಯಂಡ್ ನಮ್ಮ ಎಂ ಸಿ ಎ ಕಾವ್ಯ ಅವರು 36 ಆ್ಯಂಡ್ 9. ಅವ್ರು ಆರಾಮ್ಸೆ ತಿಂದರು, ಅದಕ್ಕಪ್ಪ ಅಪ್ರಿಷಿಯೇಟ್ ಮಾಡೋದು. ಆರಾಮ್ಸೆ ತಿಂದರು ಕೂಡ 9 ಸ್ಟ್ರಾನ್ ಹಾಕಿದ್ರು. ವೆರಿ ನೈಸ್ ವೆರಿ ನೈಸ್, ಕಂಗ್ರ್ಯಾಚುಲೇಷನ್ಸ್ ಪ್ರತೀಕ್ಷಾ. ಪ್ರತೀಕ್ಷಾ ಇಸ್ ದ ವಿನ್ನರ್. ಜೋರಾದ ಚಪ್ಪಾಳೆಗಳು ಇವರಿಗೆ ಇವ್ರಿಗೆ ಕೊಡಲೇಬೇಕು. ಓಕೆ, ಸೊ ಆವಾಗ ಹೇಳಿದ್ದ ಮಾತು, ಇಂಜಿನಿಯರಿಂಗ್ ಆಗಲಿ, ಎಂ ಸಿ ಆಗಲಿ, ಎಂ ಬಿ ಆಗಲಿ, ಎಂ ಟೆಕ್ ಆಗಲಿ, ಫಾರ್ಮಸಿ ಆಗಲಿ, ನಮ್ಮ ಶ್ರೀದೇವಿ ಶ್ರೀದೇವಿ ಅವರೇ ಅಲ್ವಾ 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 ಯಸ್. ಓಕೆ, ಕಂಗ್ರ್ಯಾಚುಲೇಷನ್ಸ್ ವಿನ್ನರ್. ಆ್ಯಂಡ್ ಒನ್ಸ್ ಅಗೇನ್ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ, ಸಕ್ಸಸ್ ಯಾವಾಗ ಸಿಗೋದು ಗೊತ್ತಾ, ಫೇಲ್ ಆದರೆ ಮಾತ್ರ. ಸೊ ನೆಕ್ಸ್ಟ್ ಇವೆಂಟಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಪ್ರತೀಕ್ಷಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಫೈವ್ ಗರ್ಲ್ಸ್ ಫೈವ್ ಬಾಯ್ಸ್ ಅಂತ ಏನೂ ಇಲ್ಲ, ಸೊ ಫೈವ್ ಸ್ಟೂಡೆಂಟ್ಸ್ ಬೇಕು ನಮಗೆ. ಸೊ ಎನಿ ಒನ್, ಎನಿ ಡಿಪಾರ್ಟ್ಮೆಂಟ್, ಎನಿಥಿಂಗ್, ಎವ್ರಿ ಒನ್ ನಮಗೆ ಬೇಕು ಈ ಗೇಮಿಗೆ. ಓಕೆ, ಸೊ ಇವಾಗ ಇಂಜಿನಿಯರಿಂಗ್, ಎಂ ಬಿ ಎ, ಎಂ ಸಿ ಎ, ಎಂ ಟೆಕ್, ಫಾರ್ಮಸಿ ಯಾವುದು ನಮ್ಮ ಶ್ರೀದೇವಿ ಅವರು ನೋಡಲ್ಲ. ಶ್ರೀದೇವಿ ಸ್ಟೂಡೆಂಟ್ಸ್ ಅಲ್ಲ ನಾವು, ಶ್ರೀದೇವಿ ಅವರು ನಾವು ಎಸ್ ಡಿ ಐ ಟಿಸ್ ಅಂತ ಹೇಳುವಂಥ ಒಂದು ಮಾತನ್ನು ಇಲ್ಲಿ ಉಳಿಸ್ಕೊಟ್ಟಿದ್ದಾರೆ. ಬಿಕಾಸ್ ವಿ ಹ್ಯಾವ್ ಫ್ರಮ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ವಿ ಹ್ಯಾವ್ ಫ್ರಮ್ ಎಂ ಸಿ ಎ ಡಿಪಾರ್ಟ್ಮೆಂಟ್ ಆ್ಯಂಡ್ ಈವನ್ ವಿ ಹ್ಯಾವ್ ಫ್ರಮ್ ಎಂ ಬಿ ಎ ಡಿಪಾರ್ಟ್ಮೆಂಟ್. ಓಕೆ, ಸೊ ಫೈನಲಿ ಅಂತ ಹೇಳಿದ್ರ, ಜಸ್ಟ್ ನಿಮ್ಮ ಹೆಸರು ಹೇಳಿ. ಜೀವನ್, ಏರೋನಾಟಿಕಲ್ ಇಂಜಿನಿಯರಿಂಗ್. ಓಕೆ, ಒನ್ಸ್ ಅಗೇನ್ ಏರೋನಾಟಿಕಲ್ ಇಂಜಿನಿಯರಿಂಗ್. ಜೋರಾದ ಚಪ್ಪಾಳೆಗಳು ಅವರಿಗೂ ಸಪೋರ್ಟ್ ಮಾಡ್ಬೇಕಪ್ಪ, ಅವರು ಚಪ್ಪೆ ಹೀಗೆ ಮಾಡಿ ನಿಲ್ತಾರೆ. ಸೊ ಅವರಿಗೂ ಜೋರಾದ ಚಪ್ಪಾಳೆ ಕೊಡಲೇಬೇಕು. ನಿಮ್ಮ ಹೆಸರು? ಲಕ್ಷ್ಮಣ್, ಏರೋನಾಟಿಕ್ಸ್. ಓಕೆ, ಎಲ್ಲ ಏರೋನಾಟಿಕ್ಸಾ? ನೀವು ಸಹ ಏರೋನಾಟಿಕಾ ಅಲ್ಲ? ಜೈ, ಮೆಕ್ಯಾನಿಕ್. ವೆರಿ ನೈಸ್. ನಿಮ್ಮ ಹೆಸರು? ಸುದರ್ಶನ್, ಎಂ ಸಿ ಎ ಸೆಕೆಂಡ್ ಇಯರ್. ಎಂ ಸಿ ಎ ಸೆಕೆಂಡ್ ಇಯರ್ ಸೀನಿಯರ್ ಹಾ. ಓಕೆ, ಯೋರ್ ನೇಮ್? ಚಿನ್ಮಯ್, ಫಸ್ಟ್ ಇಯರ್ ಎಂ ಬಿ ಎ. ಫಸ್ಟ್ ಇಯರ್ ಎಂ ಬಿ ಎ. ಓ, ಎಂ ಬಿ ಅಂತ ಹೇಳುವಾಗ ಜೋರಾದ ಚಪ್ಪಾಳೆ. ಎಂ ಸಿ ಎಗೆ ಯಾಕೆ ಇಲ್ಲ? ಎಂ ಸಿ ಎ ಗರ್ಲ್ಸ್. ಓಕೆ, ಒನ್ಸ್ ಅಗೇನ್ ಫಾರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಜೋರಾದ ಚಪ್ಪಾಳೆ, ಜೋರಾದ ಏನು ಒಂಥರ ಚಿಯರ್. ನೋ, ಚಪ್ಪಾಳೆ ಇಲ್ವಾ? ಓಕೆ, ಸೊ ಗೇಮ್ ತುಂಬಾ ಸುಲಭ. ಇವಾಗ ಗೇಮ್ ಸೆಟಪನ್ನು ನಾವು ನೋಡೋಣ, ಅದು ಆದಮೇಲೆ ನಿಮಗೆ ಗೇಮನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್ ಗೇಮ್ ಸೆಟಪ್. ನಮ್ಮ ಲಾಸ್ಟ್ ಗೇಮ್ ಏನಪ್ಪಾ ಅಂತ ಹೇಳಿದ್ರೆ, ರೆಡಿ ಇದೀರಾ ನೀವೆಲ್ಲ? ರೂಲ್ಸ್ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿ. ಈ ಒಂದು ಬಾಟಲಲ್ಲಿ ಕೋಲ್ಡ್ ನೀರಿದೆ, ಸೊ ಈ ನೀರನ್ನ ಚೆಲ್ಲಬೇಕು.
ಐಸ್ ಉಳಿಯುತ್ತೆ, ಆ ಐಸನ್ನು ಶೇಕ್ ಮಾಡಬೇಕು ಆ್ಯಂಡ್ ಈ ಒಂದು ಗ್ಲಾಸಿಗೆ ಹಾಕಬೇಕು. ಸೊ ಗ್ಲಾಸಿಗೆ ಹಾಕಿದ ತಕ್ಷಣ ನೀರಾದಂತಹ ಒಂದು ಐಸನ್ನು ಗ್ಲಾಸಿಗೆ ಹಾಕಬೇಕು. ಬಾಲ್ ಇದೆ, ಬಾಲ್ ಕಾಣಿಸ್ತಿದೆಯಲ್ವಾ, ಆ ಬಾಲ್ ಮೇಲೆ ಬರಬೇಕು ಆ್ಯಂಡ್ ಅವರು ಬಾಯಿಂದ ಊದಿ ಅದನ್ನು ಈ ಒಂದು ಪ್ಲೇಟಿಗೆ ಹಾಕುವಂಥ ಒಂದು ಗೇಮ್ ಅಂತಲೇ ಹೇಳ್ಬೋದು. ಸೊ ಗೇಮ್ ರೂಲ್ಸ್ ಅರ್ಥ ಆಗಿರ್ಬೋದು ನಿಮಗೆ. ಕೈ ಯೂಸ್ ಮಾಡಲಿಕ್ಕಿಲ್ಲ. ಕೈ ಯೂಸ್ ಮಾಡೋದು ಯಾವಾಗ, ಜಸ್ಟ್ ನೀರನ್ನು ಕೆಳಗಡೆ ಚೆಲ್ಲಿಕ್ಕೆ ಮತ್ತು ನೀನು ಬಾಟಲನ್ನು ಶೇಕ್ ಮಾಡಲಿಕ್ಕೆ ಅಷ್ಟೇ. ಐ ಆಲ್ ರೆಡಿ ಓಕೆ, ದೆನ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಖಾಲಿ ಆಯ್ತಾ ಇಲ್ಲ ಅಂತ ಫಸ್ಟ್ ನೋಡ್ಬೇಕು. ಟೇಬಲ್ ಬೇಕಣ್ಣ ನಮ್ಗೆ ಕಾಲೇಜಿಗೆ, ಟೇಬಲ್ ಅನ್ನ ಟೇಬಲ್ಗೆ ಹೊಡಿಬೇಡಿ. ಜೋರಾದ ಚಪ್ಪಾಳೆಗಳು, ರೌಂಡ್ ಆಫ್ ಅಪ್ಲಾಸ್. ಜೋರಾದ ಚಪ್ಪಾಳೆಗಳು, ಒನ್ ಹ್ಯಾಂಡ್ ಅನ್ನ ಯೂಸ್ ಮಾಡಬೇಕು, 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 ಒನ್ ಹ್ಯಾಂಡ್ ಅನ್ನ ಯೂಸ್ ಮಾಡಬೇಕು. ಎಂ ಬಿ ಅವರೇ, ಒನ್ ಹ್ಯಾಂಡ್ ಓಕೆ. ಟೇಬಲ್ ಅನ್ನ ಯೂಸ್ ಮಾಡಬೇಡಿ, ಟೇಬಲ್ ಅನ್ನ ಯೂಸ್ ಮಾಡಬೇಡಿ, ಜಸ್ಟ್ ಶೇಕ್ ಮಾಡೋದು ಮಾತ್ರ. ಜಸ್ಟ್ ಟೇಬಲ್ ಅನ್ನ ಯೂಸ್ ಕೈನ ಯೂಸ್ ಮಾಡೋದು ಮಾತ್ರ. ಜೋರಾದ ಚಪ್ಪಾಳೆಗಳು, ಐಸ್ ಅನ್ನಲ್ಲ ನೀರನ್ನ ಮಾಡಬೇಕು. ಐಸ್ ಅನ್ನ ಯೂಸ್ ಮಾಡೋದಿಲ್ಲ, ಅದು ನೀರಾಗುವ ತನಕ ನೀವು ವೇಟ್ ಮಾಡಬೇಕು. ಸೊ ನೀರನ್ನ ಮಾತ್ರ ಹಾಕುವಂತದ್ದು, ಐಸ್ ಅನ್ನ ಹಾಕಬಾರ್ದು. ಇಲ್ಲಾಂತಾದ್ರೆ ಒಂದ್ ಕೆಲಸ ಮಾಡಿ, ಆ ಐಸ್ ಅನ್ನ ಕೆಳಗಡೆ ಹಾಕ್ಬಿಡಿ ನೀವು. ಯಾಕಂತ ಹೇಳಿದ್ರೆ ಐಸ್ ನೀರಾಗುವಾಗ ಹೊತ್ತಾಗ್ತದೆ, ನಾವೆಲ್ಲ ಹೋಗಿರ್ತೀವಿ. ಓಕೆ, ಕಮಾನ್ ಇಂಜಿನಿಯರಿಂಗ್, ಎಂ ಸಿ ಎ, ಎಂ ಬಿ ಎ ಡಿಪಾರ್ಟ್ಮೆಂಟ್, ಏರೋನಾಟಿಕಲ್ ಇಂಜಿನಿಯರಿಂಗ್ ಎಲ್ಲರೂ ಮಾಡ್ತಾ ಇದ್ರ. ಅವರಿಗೊಂದು ಆವಾಗ್ಲಿಂದ ನಮ್ಮ ಟೇಬಲ್ ಮೇಲೆ ಕಣ್ಣು. ಓಕೆ, ಜೋರಾದ ಚಪ್ಪಾಳೆಗಳು ಕೊಡಲೇಬೇಕು ಇವರಿಗೋಸ್ಕರ. ಯಾಕಂತ ಹೇಳಿದ್ರೆ ಇಷ್ಟು ಏನು ಕೆಲಸ ಮಾಡ್ತಿದ್ದಾರೆ ಪಾಪ, ಐಸ್ ಅನ್ನ ನೀರ್ ಮಾಡ್ತಾ ಇದ್ದಾರೆ. ನಾನ್ ಯೋಚನೆ ಮಾಡ್ತಿದ್ದೆ ಐಸ್ ಅನ್ನ ನೀರ್ ಮಾಡೋದು ತುಂಬಾನೇ ಸುಲಭ ಅಂತ. ಸೊ ಇವ್ರ ಹತ್ರ ಕೇಳ್ಬೇಕು, ಐಸ್ ಅನ್ನ ನೀರ್ ಮಾಡೋದು ಸುಲಭವಾ ಕಷ್ಟವಾ ಅಂತ. ಯಾಕಂತ ಹೇಳಿದ್ರೆ ಐಸ್ ಮಾಡ್ಬೇಕಂತಾದ್ರೆ ನೀರ್ ವಾಪಸ್ ಫ್ರೀಜರ್ ಅಲ್ಲಿ ಇಡಬೇಕು, ಐಸ್ ಆಗ್ಬೇಕು. ಬಟ್ ಇದು ನೀರ್ ಕರೆಕ್ಟ್ ಇದೆ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಇವರಿಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ಹೇಳಿಕ್ಕೆ ಇಷ್ಟಪಡ್ತೀನಿ, ಐಸ್ ಹಾಕುವಾಗೆ ಇಲ್ಲ, ನೀರಾದದಂತನ್ನ ಮಾತ್ರ ಹಾಕುವಂಥದ್ದು. ಅವರು ಸೈನ್ಸ್ ಎಕ್ಸ್ಪರಿಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಐಸ್ ಅನ್ನ ಹಾಕಿ ಬಾಲ್ ಅನ್ನ ಮೇಲೆ ತಂದು ಅಲ್ಲಿ ಮತ್ತೆ ಊದಲಿಕ್ಕೆ, ಆದ್ರೆ ಅದು ಪಾಸಿಬಲ್ ಇಲ್ಲ. ಓಕೆ, ಐಸ್ ನೀರಾಗುವ ತನಕ ನೀವು ಕಾಯಲೇಬೇಕು. ಜೋರಾದ ಚಪ್ಪಾಳೆ, ಅವ್ರು ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಿದ್ದಾರೆ ಇಲ್ಲಿ. ಸೊ ನೀವು ಚಪ್ಪಾಳೆ ಕೊಡ್ಲೇಬೇಕು. ಕಮಾನ್ ಗೈಸ್, ಓಕೆ. ಸೊ ಏನು ಹೆಸರು ಕೇಳ್ತಿಲ್ಲ, ಎಂ ಬಿ ಎ ಎಂ ಸಿ ಎ ಏನಿಲ್ಲ, ಸಾಕಾಯ್ತಾ? ಓಕೆ, ಸೊ ಇವ್ರದಿಲ್ಲಿ ಹಾಫ್ ಬಂದಾಗಿದೆ, ಐ ಮೀನ್ ಇವ್ರದ್ದು ಹಾಫ್ ಆ್ಯಂಡ್ ಹಾಫ್ ಆಗ್ತಾ ಇದೆ ಈಗ. ಅದರಲ್ಲಿ ನನಗೆ ಹೊಡೆಯೋದಿದ್ರೆ ಸಾಕು ಸಿಟ್ಟಲ್ಲಿ. ದಯವಿಟ್ಟು ಟೇಬಲ್ಗೆ ಹೊಡಿಬೇಡಿ, ಟೇಬಲ್ಗೆ ಹೊಡಿಬೇಡಿ, ಸ್ವಲ್ಪ ದೂರ ನಿಂತ್ಕೊಂಡು ಇದು ಮಾಡಿ. ಓಕೆ, ಇಟ್ಸ್ ವೆರಿ ಡಿಫಿಕಲ್ಟ್ ಅಲ್ಲ, ಐಸನ್ನ ನೀರು ಮಾಡುವಂಥದ್ದು ತುಂಬಾನೇ ಕಷ್ಟದ ಒಂದು ಕೆಲಸ ಅಂತಲೇ ಹೇಳ್ಬೋದು. ಬಟ್ ಕಮ್ ಆನ್, ಕೀಪ್ ಟ್ರೈಯಿಂಗ್, ಕೀಪ್ ಟ್ರೈಯಿಂಗ್, ಕೀಪ್ ಟ್ರೈಯಿಂಗ್. ಇಲ್ಲಿ ಡ್ಯಾನ್ಸ್ ಸ್ಟೆಪ್ ಕೂಡ ಕೆಲವಾಗ್ತಾ ಇದೆ, ಹೀಗೆ ಹೀಗೆಲ್ಲ ಮಾಡಿ ಅಲ್ವಾ. ಡ್ಯಾನ್ಸ್ ಸ್ಟೆಪ್, ಒಂದೊಂದು ಸ್ಟೆಪ್ ಅನ್ನ ಕಲಿಬಹುದು ಇಲ್ಲಿ. ಓಕೆ, ಸೊ ಓಕೆ,
ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಲಾಸ್ಟ್ ಗೇಮಿನ ವಿನ್ನರ್ ಎಷ್ಟು ಚಾತುರ್ಯದಿಂದ ಅವರು ಅದನ್ನು ಹಾಕಿದ್ರು, ಹೇಗ್ರಿ ಹಾಕಿದ್ರಿ ನೀವು, ಇದೆಲ್ಲ ಕಲಿಸ್ತಾರೆ ನಿಮ್ಗೆ ಎಂ ಬಿ ಎದಲ್ಲಿ? ಓಕೆ, ಟ್ರಿಕ್ಸ್ ಮತ್ತಾದ್ರೆ ಮಾಡಬಹುದು. ಒಂಜಿ ಪೊಣ್ಣನ ಲೈನ್ ಪಾಡಿರಲ್ಲ ಟ್ರಿಕ್ಸ್ ಉಂಡ ಅಣ್ಣ. ಓಕೆ, ಸೊ ನಿಮ್ಗೆ ಹೇಗಿತ್ತು ಈ ಒಂದು ಎಕ್ಸ್ಪೀರಿಯನ್ಸ್? ಕಷ್ಟ ಆಯ್ತಾ? ತುಂಬ ಕಷ್ಟ ಆಯ್ತು, ಆದ್ರೂ ಕೂಡ ಟ್ರೈ ಮಾಡಿದ್ರು ನೋಡಿ, ಇಷ್ಟಾದ್ರೂ ಹಾಕಿದ್ರಲ್ವ? ನೈಸ್ ನೈಸ್, ನಂಗಾದ್ರೆ ಆಗ್ತಿರ್ಲಿಲ್ಲ ಇದೆಲ್ಲ. ಸೊ ಸರ್, ನಿಮ್ಗೆ ಹೇಗಿತ್ತು? ನೀವಂತೂ ಏನೇನೆಲ್ಲ ಫಂಡ ಯೂಸ್ ಮಾಡಿದ್ರಿ ಅಲ್ವಾ? ಸೈಯನ್ಸ್ ಫಂಡ್ ಎಲ್ಲ ಹಾಕಿದ್ರು, ಐಸ್ ಅನ್ನ ಅದ್ರ ಒಳಗಡೆ ಹಾಕಿ ಅಲ್ಲಿಂದ ಮತ್ತೆ ಹೂ ಮಾಡುವ ಅಂತೆಲ್ಲ ಪ್ಲಾನ್ ಇತ್ತ ನಿಮ್ದು? ಆದ್ರೂ ಕೂಡ ನೋ ಇಶ್ಯೂ, ತುಂಬ ಚೆನ್ನಾಗಿ ಆಟ ಆಡಿದ್ರಿ ಸರ್. ನೀವು ಇಷ್ಟು ಕಷ್ಟ ಅಂತ ಮೊದಲೇ ಗೊತ್ತಿದ್ದೆ ಅಂತಂದ್ರೆ ಕಷ್ಟನೇ ಪಡ್ತಿರ್ಲಿಲ್ಲ. ಹಾ, ಏನೋ ಒಂದು ಮಾತು, ನೀವೇನು ಏನು ಮೋಟಿವೇಶನ್ ಟಾಕರ್ ಏನಾದ್ರು ಟಾಕ್ ಪ್ರೋಗ್ರಾಮ್ ಮಾಡ್ತೀರ ಇಲ್ಲ? ನೈಸ್, ಏನೋ ಒಂದು ಮಾತು ಹೇಳಿದ್ರೆ ಇಟ್ ವಾಸ್ ಲೈಕ್ ಇನೋವೇಟಿವ್. ಇಷ್ಟು ಕಷ್ಟಪಡ್ತೀವಂತ ಯೋಚನೆ ಮಾಡಿದಂತಂದ್ರೆ ಕಷ್ಟನೇ ಪಡ್ತಿರ್ಲಿಲ್ಲ, ಬಟ್ ಕಷ್ಟಪಟ್ಟರೆ ಮಾತ್ರ ಸಿಹಿ ಫಲ ಸಿಗುವಂಥದ್ದು, ಹಾಗೆ ಫಲ ಸಿಗಲಿಲ್ಲ. ವೆರಿ ನೈಸ್, ವೆರಿ ನೈಸ್ ಹ್ಯೂಮರ್ ಸರ್ ನಿಮಗೆ. ಇಂಟ್ರೆಸ್ಟಿಂಗ್ ಗೇಮ್, ಹಾಗೆ ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟು ಗೇಮಲ್ಲಿ ಇಂಟ್ರೆಸ್ಟಿಂಗ್ ಗೇಮ್ ಇದೆ ಹಾಗಾದರೆ ಇದಿತ್ತಾ? ಓಕೆ, ವೆರಿ ನೈಸ್. ಸೊ ತುಂಬ ಜನರು ಕೂಡ ನಮ್ಮ ಜೊತೆ ಇದೇನು ಕೋಆಪರೇಟ್ ಮಾಡಿದ್ರು ನಮ್ಗೆಲ್ಲರಿಗೂ ಕೂಡ. ಸೊ ಈ ಒಂದು ಗೇಮಿನ ವಿನ್ನರ್, ನಿಮ್ಮ ಹೆಸರು? ಚಿನ್ಮಯ್. ಓಕೆ, ಸೊ ಈ ಗೇಮಿನ ವಿನ್ನರ್ ಆಗಿದ್ದಾರೆ ಚಿನ್ಮಯ್ ಅವರು, ಎಮ್ ಬಿ ಎ ಡಿಪಾರ್ಟ್ಮೆಂಟ್ ಅವರು ಅಲ್ವಾ? ಓಕೆ, ಎಮ್ ಬಿ ಎ ಡಿಪಾರ್ಟ್ಮೆಂಟಿನ ಫಸ್ಟ್ ಇಯರ್ ಚಿನ್ಮಯ್ ಅವರು ವಿನ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಚಿನ್ಮಯ್, ಥ್ಯಾಂಕ್ ಯು ಸೋ ಮಚ್. ನೀವು ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಸೊ ನಿಮ್ಮ ನಿಮ್ಮ ಹಾರ್ಡ್ ವರ್ಕಿಗೆ ನೋಡಿ ಇಷ್ಟು ಸಿಕ್ಕಿದೆ ಅಲ್ವಾ, ಅದೇ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್, ಥ್ಯಾಂಕ್ ಯು ಸೋ ಮಚ್. ಸೋಲೆ ಗೆಲುವಿನ ನಿಯಮ, ಕೆಲವರು ಸೋತರು ಕೆಲವರು ಗೆದ್ದರು, ಆದರೆ ಸೋತವರೇ ಗೆದ್ದವರು ನನ್ನ ಒಂದು ದೃಷ್ಟಿಕೋನದಲ್ಲಿ. ಸೊ ಈ ಒಂದು ಕಾರ್ಯಕ್ರಮ ಇವತ್ತು ನಡೆದಿರುವಂತಹದ್ದು ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಿಂಜಾರ್. ಸೊ ಈ ಒಂದು ಕ್ಯಾಂಪಸಲ್ಲಿ ಎಮ್ ಸಿ ಎ, ಎಮ್ ಬಿ ಎ ಇಂಜಿನಿಯರಿಂಗ್, ಎಮ್ ಟೆಕ್ ಹಾಗೂ ಫಾರ್ಮಸಿ ಕೂಡ ಇದೆ. ಸೊ ಒಂದೇ ಕ್ಯಾಂಪಸಲ್ಲಿ ಇಷ್ಟು ಒಂದು ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ವಂಡರ್ಫುಲ್ ಆದ ಒಂದು ಕ್ಯಾಂಪಸ್ ಅಂತಲೇ ಹೇಳ್ಬೋದು. ನಾನು ಸ್ಟಾರ್ಟಿಂಗ್ ಹೇಳಿದ್ರೆ ಗ್ರೀನರಿ ತುಂಬಿರುವಂಥ ಒಂದು ಕ್ಯಾಂಪಸ್. ಸೊ ವಂಡರ್ಫುಲ್ ಆದ ಇವೆಂಟ್ ಇವತ್ತು ನಾವು ನಡೆಸಿದ್ವಿ. ಸೊ ಇವಾಗ ಪ್ರೈಸ್ ಕೊಡುವಂತಹ ಸಮಯ, ನಮ್ಮ ಕಾರ್ಯಕ್ರಮದ ಲಾಸ್ಟ್ ಸೆಗ್ಮೆಂಟ್ ಪ್ರೈಸ್ ಕೊಡುವಂಥ ಸಮಯ. ನಮ್ಮ ಫಸ್ಟ್ ಗೇಮ್ ಮೇಕಪ್, ಮೇಕಪ್ ಈ ಗೇಮಿನ ವಿನ್ನರ್ ಆಗಿದ್ದಾರೆ ಅಶ್ವಿನಿ ಹಾಗೂ ಆದರ್ಶ್ ಅವರು. ಸೊ ಐ ವುಡ್ ಲೈಕ್ ಟು ಕಾಲ್ ಪ್ರಾಜ್ವಲ್ ಶೆಡಿ ಮ್ಯಾಮ್, ಸೆಂಟ್ರಲ್ ಹೆಡ್ ಆಫ್ ಅರೀನಾ ಆನಿಮೇಷನ್, ಟು ಗಿವ್ ಅವ್ ವಿತ್ ದ ಪ್ರೈಸ್. ಓಕೆ, ಸೊ ನಮ್ಮ ನೆಕ್ಸ್ಟ್ ಗೇಮ್ ಆಗಿತ್ತು ICICI ಐಸ್ ಕ್ರೀಮ್. ಸೊ ಈ ಒಂದು ಗೇಮಿನ ವಿನ್ನರ್ ಆಗಿದ್ರು ಪ್ರತೀಕ್ಷಾ ಅವರು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಿಂದ. ಸೊ ಐ ವುಡ್ ಲೈಕ್ ಟು ಕಾಲ್ ಪ್ರತೀಕ್ಷಾ, ಆ್ಯಂಡ್ ಈ ಒಂದು ಪ್ರೈಸನ್ನು ಕೊಡಲಿಕ್ಕೆ ಶ್ರೀ ಅನಗ ಸುಜುಕಿ ಟೀಮನ್ನು, ಎಂಟೈರ್ ಟೀಮನ್ನು ಕರೀಲಿಕ್ಕೆ ಇಷ್ಟಪಡ್ತೀನಿ. ಇವರು ನಮ್ಮ ಈ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಆಗಿದ್ದಾರೆ. ಓಕೆ, ಸೊ ನಮ್ಮ ಲಾಸ್ಟ್ ಗೇಮ್ ಮಾಸ್ಟರ್ ಶೇಖರ್, ಈ ಒಂದು ಗೇಮ್ನ ವಿನ್ನರ್ ಆಗಿದ್ರು ಚಿನ್ಮಯ್ ಎಮ್ ಬಿ ಎ ಡಿಪಾರ್ಟ್ಮೆಂಟಿಂದ. ಸೊ ಚಿನ್ಮಯ್ ಅವರೇ, ಇವರಿಗೆ ಶ್ರೀ ಅನಗ ಸುಜುಕಿ ಅವರ ಕಡೆಯಿಂದ ಬಹುಮಾನ ಕೊಡ್ತಾ ಇದ್ದಾರೆ ನಮ್ಮ ಅನಗ ಟೀಮ್. ಸೊ ಇವತ್ತಿನ ಕ್ಯಾಂಪಸ್ ತುಂಬಾನೇ ಸಖತ್ತಾಗಿತ್ತು. ಸೊ ತುಂಬಾನೇ ಗ್ರೀನರಿ ತುಂಬಿರುವಂತಹ ಕ್ಯಾಂಪಸ್ ಶ್ರೀದೇವಿ ಕಾಲೇಜ್ ಕಿಂಜಾರ್. ಸೊ ಇವತ್ತಿನ ಕ್ಯಾಂಪಸ್ ಸ್ಟೂಡೆಂಟ್ಸ್ ಕೂಡ ತುಂಬಾನೇ ಚೆನ್ನಾಗಿದ್ರು, ಆ್ಯಂಡ್ ತುಂಬಾನೇ ಎಂಥೂಸಿಯಾಸ್ಟಿಕ್ ಆಗಿ ಎನರ್ಜೆಟಿಕ್ ಆಗಿ ಆಟ ಆಡಿದ್ರು, ಪ್ರೈಸ್ ಕೂಡ ಗೆದ್ರು. ಸೊ ಪಾರ್ಟಿಸಿಪೇಟ್ ಮಾಡಿದವರಿಗೆ ಸ್ವಲ್ಪ ನನ್ನ ಸೈಡಿಂದ ಸಾಫ್ಟ್ ಕಾರ್ನರ್, ಯಾಕಂತ ಹೇಳಿದ್ರೆ ಪಾರ್ಟಿಸಿಪೇಟ್ ಮಾಡೋದೇ ಮುಖ್ಯ ಪ್ರೈಸ್ ಸಿಗುವುದಕ್ಕಿಂತ. ಓಕೆ, ದಿಸ್ ಇಸ್ ಮೀ ಸಂಧ್ಯಾ ಶಿನೈ ಸೈನಿಂಗ್ ಆಫ್. ನೆಕ್ಸ್ಟ್ ವೀಕ್ ನಾನು ಯಾವ ಕ್ಯಾಂಪಸ್ಗೆ ಹೋಗ್ತೀನಿ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಾದರೆ ಸೂಪರ್ ಕ್ಯಾಂಪಸ್ ಸೀಸನ್ 2 ಕಾರ್ಯಕ್ರಮ ನೀವು ನೋಡಲೇಬೇಕು. ದಿಸ್ ಈಸ್ ಅರೀನಾ ಆನಿಮೇಷನ್ ಪ್ರೆಸೆನ್ಸ್ ಇನ್ ಅಸೋಸಿಯೇಷನ್ ವಿತ್ ಡೈಜಿವರ್ಲ್ಡ್ 24/7 ಸೂಪರ್ ಕ್ಯಾಂಪಸ್ ಸೀಸನ್ 2, ಆ್ಯಂಡ್ ನಾನು ನಿಮ್ಮನೆ ಹುಡುಗಿ ಸಂಧ್ಯಾ.